ಆತ್ಮೀಯ ಮಿತ್ರ ನಮಸ್ಕಾರ ನಿಮ್ಗೆಲ್ರಿಗೂ ಚಿರಂಜೀವಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ ಹ್ಮ್ ಒಂದು ಹಳೇ ಎತ್ತಿನ ಗಾಡಿ ಅದಕ್ಕೆ ಇದಕ್ಕಿದ್ದಂತೆ ಏನಾದರೂ ಇಂಜಿನ್ ಜೋಡಿಸುವಂಥ ಕೆಪಾಸಿಟಿ ಬಂತು ಅಂತ ಹೇಳಿದ್ರೆ ಮರ್ಸಿಡೀಸ್ ಬೆಂಜಿನ ಇಂಜಿನ್ ಆ ಎತ್ತಿನ ಗಾಡಿ ಹೇಗಿರ್ಬೋದು ಅಂತ ಇಮ್ಯಾಜಿನ್ ಮಾಡ್ಬೋದೇನು ಈಗ ಕಾಂಗ್ರೆಸ್ ಹಂಗೆ ಆಗಿತ್ತು ಅದೊಂಥರ ಎತ್ತಿನ ಗಾಡಿ ಸ್ಪೀಡ್ನಲ್ಲಿತ್ತು ಅದಕ್ಕೀಗ ಅಧ್ಯಕ್ಷರಾಗಿ ಚಿರಂಜೀವಿ ಅಂತ ನಾವು ಹೇಳುವಂತ ಸುಭಾಷ್ ಚಂದ್ರ ಬೋಸರು ಬಂದ್ಬಿಟ್ಟಿದ್ದಾರೆ ಆ ಅಧ್ಯಕ್ಷತೆಯನ್ನು ಅವರು ಸ್ವೀಕರಿಸೋ ದಿನ ಜನರಿಗೆ ಕಾತರತೆ ಇತ್ತು ಅಂತ ನಾನು ಉತ್ಸಾಹದಿಂದ ನೆನ್ನೆ ಹೇಳಿದ್ನಲ್ಲ ಅಫ್ಕೋರ್ಸ್ ಆ ಕಾತರತೆ ಇತ್ತು ಪ್ರತಿ ಬಾರಿಯ ರೂಢಿ ಅಂತ ಹಿಂದಿನ ಅವ್ರು ಮುಂದಿನ ಅಧ್ಯಕ್ಷರನ್ನ ವೆಲ್ಕಮ್ ಮಾಡಿ ಒಂದು ಹಾರ ಹಾಕಿ ಅಧ್ಯಕ್ಷತೆಯನ್ನು ಟ್ರಾನ್ಸ್ಫರ್ ಮಾಡುವಂಥದ್ದು ರೂಢಿ ಹಾಗೆ ಜವಾಹರ್ಲಾಲ್ ನೆಹರು ಅದನ್ನ ಟ್ರಾನ್ಸ್ಫರ್ ಮಾಡಲಿಕ್ಕೆ ಅಂತ ನಿಂತ್ಕೊಂಡಾಗ ಅವ್ರು ಟ್ರಾನ್ಸ್ಫರ್ ಮಾಡಿ ಒಬ್ರಿಗೊಬ್ರು ಗಟ್ಟಿಯಾಗಿ ತಬ್ಕೊಳ್ತಾರಲ್ಲ ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ಅವರು ಆ ಹೊತ್ತಲ್ಲಿ ವಿಶ್ವಾಸ್ ಪಾಟೀಲ್ರು ತಮ್ಮ ಮಹಾನಾಯಕದಲ್ಲಿ ಹೇಳ್ತಾರೆ ಸುಭಾಷ್ ಚಂದ್ರ ಬೋಸ್ ಅವರ ಅಣ್ಣ ಮತ್ತು ಮಹಾತ್ಮ ಗಾಂಧೀಜಿ ಇಬ್ಬರ ಕಣ್ಣಂಚಲ್ಲೂ ನೀರಿತ್ತು ಅಂತ ಸುಭಾಷರ ಅಣ್ಣನ ಕಣ್ಣಂಚಲ್ಲಿ ನೀರಿ ಸಹಜ ಅಂತಂದ್ರೆ ಆವತ್ತಿನ ದಿನಗಳಲ್ಲಿ ಬಹುಶಃ ದೇಶದ ಅತ್ಯುನ್ನತ ಹುದ್ದೆ ಅಂತ ಕಾಂಗ್ರೆಸ್ಸಿನ ಅಧ್ಯಕ್ಷ ಹುದ್ದೆ ಅದು ಯಾರಾಗ್ತಾರೆ ಅನ್ನೋದಕ್ಕೋಸ್ಕರ ಇಡೀ ದೇಶ ಕಾತರದಿಂದ ಕಾಯ್ತಾ ಇರ್ತಿತ್ತು ಅಂತಂದ್ರೆ ಅದಾಗ್ಲೇ ಹೆಚ್ಚು ಕಡಿಮೆ ದೇಶದ ಚರ್ಚೆ ಸಾಕಷ್ಟು ದೇಶದಲ್ಲಿ ಕಾಂಗ್ರೆಸ್ಸಿನ ಚರ್ಚೆ ಸಾಕಷ್ಟು ಇದ್ದಂತ ಕಾಲ ಆಗಿದ್ದರಿಂದ ಅದು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ದೇಶದ ಮೂಲೆ ಮೂಲೆಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷರ ಕುರಿತಂತೆ ಚರ್ಚೆ ನಡೀತಾ ಇತ್ತು ಈಗ ಸುಭಾಷ್ ಚಂದ್ರ ಬೋಸ್ರು ಅಂತ ಒಂದು ಉನ್ನತವಾದ ಹುದ್ದೆಯನ್ನ ಅಲಂಕರಿಸಿದ್ದಾರೆ ಅನ್ನೋದು ಅವ್ರ ಅಣ್ಣನಿಗೆ ಸಹಜವಾಗಿ ಆನಂದ ಬಾಷ್ಪ ತಂದಿರಲಿಕ್ಕೆ ಸಾಕು ಆದರೆ ಮಹಾತ್ಮ ಗಾಂಧೀಜಿ ಇನ್ ಇನ್ ಕೇಸ್ ಅವರು ಹೇಳೋದು ನಿಜವೇ ಆದ್ರೆ ವಿಶ್ವಾಸ್ ಪಾಟೀಲ್ರು ಯಾವ ಸೋರ್ಸ್ಗಳಿಂದ ಗಳಿಂದ ಅದನ್ನು ತೆಗೆದು ಹೇಳ್ತಾರೆ ಅನ್ನೋದಾದ್ರೆ ಮಹಾತ್ಮ ಗಾಂಧೀಜಿ ಹಾಗೆ ರಿಯಾಕ್ಟ್ ಮಾಡೋದಕ್ಕೆ ಒಂದು ಕಾರಣ ಇತ್ತು ಯಾಕೆಂದ್ರೆ ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ರ ಅಪಾರವಾಗಿ ಪ್ರೀತಿಸ್ತಾ ಇದ್ರು ಸಮಟೈಮ್ಸ್ ಮಹಾತ್ಮ ಗಾಂಧೀಜಿ ಅವರನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತ ಈ ಕಾರಣಕ್ಕೆ ಹೇಳೋದು ಅವರು ಎಷ್ಟು ಪ್ರೀತಿಸ್ತಾ ಇದ್ರು ಅಂತಂದ್ರೆ ಆ ಪ್ರೀತಿಯನ್ನ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಕಡೆ ಜವಾಹರ್ಲಾಲ್ ನೆಹರು ಮೇಲೆ ಮತ್ತೊಂದು ಕಡೆ ಸುಭಾಷ್ ಮೇಲೆ ಅಪಾರವಾದ ಪ್ರೀತಿ ಇತ್ತು ಆದರೆ ಜವಾಹರ್ಲಾಲ್ ನೆಹರು ಕಾಂಪ್ರಮ ಮಾಡಿಕೊಂಡು ಮಹಾತ್ಮ ಗಾಂಧೀಜಿ ಹೇಳದಂತೆ ಕೇಳ್ಕೊಂಡಿರ್ತಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವ್ರ ಜೊತೆ ರಿಫ್ಟ್ ಆಗುವಂತ ಪ್ರಮೇಯ ಬಂದಿರಲಿಲ್ಲ ಆದ್ರೆ ಸುಭಾಷ್ ಬಾಬು ಹಂಗಲ್ವಲ್ಲ ಯಾವ್ದು ಸರಿ ಯಾವ ತಪ್ಪು ಅದನ್ನು ಮುಲಾಜಿಲ್ಲದೆ ಹೇಳಬಲ್ಲವರಾಗಿದ್ದರಿಂದ ಸುಭಾಷ್ ಬಾಬು ಅದನ್ನ ಬೇರೆ ತರ ನೋಡ್ತಾ ಇದ್ರು ತುಂಬಾ ಗಮನಿಸಬೇಕಾಗಿರುವಂತ ಸಂಗತಿ ಈಗ ಸುಭಾಷ್ ಚಂದ್ರ ಬೋಸ್ ಅಧ್ಯಕ್ಷತೆಯನ್ನು ಸ್ವೀಕರಿಸಿ ಅಧ್ಯಕ್ಷ ಭಾಷಣ ಮಾಡಲಿಕ್ಕೆ ಅಂತ ನಿಂತಿದ್ದಾರೆ ಪ್ರತಿ ಬಾರಿಯೂ ಕೂಡ ಅಧ್ಯಕ್ಷ ಭಾಷಣ ಅಂತಂದ್ರೆ ಹೇಗೆ ಅಂತಂದ್ರೆ ಯಾರು ಅಧ್ಯಕ್ಷರಾಗ್ತಾರೋ ಫಸ್ಟ್ ಆಫ್ ಆಲ್ ಅಧ್ಯಕ್ಷರಾಗೋರು ಮಹಾತ್ಮ ಗಾಂಧೀಜಿಯವರ ಅನುಮತಿಯ ಮೇಲೆ ಮೇಲೆ ಆಗೋದು ಅವರು ಯಾರಾಗಬೇಕು ಅಂತ ಇಂಥವ್ರು ಆಗಬೇಕು ಅಂತ ಬೆರಳು ತೋರಿಸಿದ್ರೆ ಅಂತವರೇ ಆಗಬೇಕು ಆ ಆದವರು ಅನೇಕ ಬಾರಿ ತಾವು ಭಾಷಣ ಓದೋದಿರ್ಲಿ ಅನೇಕ ಬಾರಿ ಮಹಾತ್ಮ ಗಾಂಧೀಜಿಯವ್ರು ಬರ್ಕೊಟ್ಟಿದ್ದನ್ನೇ ಓದ್ತಾರೆ ಅಂತ ಹೇಳಿದ್ರು ಕೂಡ ಅದೇನು ಅಹ್ ನಂಬಲಿಕ್ಕೆ ಅಸಾಧ್ಯವಾಗ್ದ ಆಗಿರುವಂತ ಸಂಗತಿ ಅಲ್ಲ ಮುಂದೆಯೂ ಕೂಡ ಅನೇಕ ಬಾರಿ ನಮ್ಗೆ ಗೊತ್ತಾಗುತ್ತೆ ಮಹಾತ್ಮ ಗಾಂಧೀಜಿ ಬರ್ಕೊಟ್ಟಿರುವಂತ ಡ್ರಾಫ್ಟ್ ಮೇಲೆನೆ ಕಾಂಗ್ ಕಾಂಗ್ರೆಸ್ಸಿನ ಈ ಏಳು ಜನ ಸದಸ್ಯರು ಸೈನ್ ಮಾಡ್ತಾ ಇದ್ದಿದ್ದು ಅಂತ ಕೂಡ ಅನೇಕ ಬಾರಿ ಅದು ವಿಧಿತವಾಗಿದೆ ಹೀಗಿರುವಾಗ ಸುಭಾಷ್ ಚಂದ್ರ ಬೋಸರು ಇದಕ್ಕೆ ಹೊರತಾಗಿರ್ಲಿಲ್ಲ ತಾನು ಏನ್ ಭಾಷಣ ಮಾಡ್ಲಿಕ್ಕಿದ್ದೀನಿ ಅಂತ ಪಾಯಿಂಟ್ ಮಾಡ್ಕೊಂಡು ಅದನ್ನ ಮಹಾತ್ಮ ಗಾಂಧೀಜಿಗೆ ಮುಂಚೆನೇ ತೋರಿಸಿ ಒಪ್ಪಿಗೆ ಪಡ್ಕೊಂಡಿದ್ರು ಆದ್ರೆ ಸುಭಾಷ್ರು ಅಷ್ಟಕ್ಕೆ ಸುಮ್ನ ಆಗ್ತಾರಾ ಸುಭಾಷ್ರು ಮುಂಚಿನ ದಿನ ಅಣ್ಣ ಜೊತೆ ಚರ್ಚೆ ಮಾಡ್ತಾ ಇಂತಿಂತ ವಿಚಾರಗಳ ಬಗ್ಗೆ ಮಾತಾಡ್ತೀನಿ ಅಂದಾಗ ಅಣ್ಣ ಹೇಳಿದ್ರಂತೆ ಗಾಂಧೀಜಿ ತಡ್ಕೊಳ್ತಾರೇನೋ ಗಾಂಧೀಜಿ ಇದನ್ನೆಲ್ಲ ಸಹಿಸಿಕೊಳ್ತಾರ ಇಲ್ಲಿರುವಂತ ಅನೇಕ ಮಂದಗಾಮಿಗಳು ನಿನ್ ಮಾತುಗಳನ್ನ ಒಪ್ಕೊಳ್ತಾರ ನೀನ್ ಯಾಕೆ ಬಂಡೆಕ್ ತಲೆ ಚಚ್ಕೊಳ್ಲಿಕ್ಕೆ ಹೋಗ್ತಿದ್ಯಾ ಅಂತಂದಾಗ ಸುಭಾಷ್ ಬಾಬು ಹೇಳಿದ್ರಂತೆ ಹೌದು ನನಗೂ ಹಂಗೆ ಅನ್ಸುತ್ತೆ ಆದರೆ ಮನಸ್ಸೊಳಗೊಂದು ಹೊರಗೊಂದು ಇಟ್ಕೊಂಡು ಬದುಕಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಏನು ಹೇಳಬೇಕೋ ಅದನ್ನು ಹೇಳಿಯೇ ಹೇಳ್ತೀನಿ ಅಂತ ಸುಭಾಷ್ ಚಂದ್ರ ಬೋಸರು ಹೇಳಿದ್ರಂತೆ ಹೀಗಾಗಿ ಎಲ್ರಿಗೂ ಒಂದು ಕ್ವೆಶನ್ ಮಾರ್ಕ್ ಇದ್ದೇ ಇತ್ತು ಭಾಷಣ ಹೇಗಿರುತ್ತೆ ಅಂತ ಮತ್ತು ಇನ್ಫ್ಯಾಕ್ಟ್ ಮಿತ್ರರೇ ಬಹಳ ಬಾರಿ ಈ ಎಡಪಂಥೀರು ಅಂತಂದ್ರೆ ಈ ಈ ತೀವ್ರಗಾಮಿಗಳು ಆವತ್ತಿನ ದಿನಗಳಲ್ಲಿ ನೀವು ಬಲಪಂಥೀರು ಅನ್ನೋದನ್ನ ಗಾಂಧಿವಾದಿಗಳ ಕುರಿತಂತೆ ಕರೆಯೋದಾದ್ರೆ ಈ ಚಿಂತಕರು ಸ್ವಲ್ಪ ವಿಶೇಷವಾಗಿ ಸುಭಾಷ್ ಚಂದ್ರ ಬೋಸ್ ಏನ್ ಹೇಳ್ತಾರೆ ಅಂತ ಕಾಯ್ಕೊಂಡು ಕೂತಿದ್ರು ಸುಭಾಷರ ಭಾಷಣ ಈಗ ಶುರುವಾಗತ್ತೆ ಸುಭಾಷರ ಭಾಷಣದ ತುಂಬಾ ವಿಶೇಷವಾಗಿರುವಂತ ಸಂಗತಿ ಏನು ಅಂತಂದ್ರೆ ಅವರು ಭಾಷಣದ ಆರಂಭದಲ್ಲೇ ಬ್ರಿಟಿಷರು ಮುಂದೇನ್ ಮಾಡ್ಬೋದು ಅನ್ನೋದನ್ನು ಊಹಿಸಿ ಬಿಟ್ಟಿದ್ರು ಬ್ರಿಟಿಷರು ಭಾರತವನ್ನ ಡಿವೈಡ್ ಮಾಡ್ತಾರೆ ಆನಂತರವೇ ಸ್ವಾತಂತ್ರ್ಯ ಕೊಡ್ತಾರೆ ಅಂತ ಹೆಚ್ಚು ಕಡಿಮೆ ಎಂಟೊಂಬತ್ತು ವರ್ಷಗಳ ಮುಂಚೆ ಸ್ವಾತಂತ್ರ್ಯ ಬರೋಕ್ಕಿಂತ ಹೆಚ್ಚು ಕಡಿಮೆ ಒಂದು ದಶಕಗಳ ಮುಂಚೆ ಸುಭಾಷ್ ಚಂದ್ರ ಬೋಸ್ ವಹಿಸಿದ್ರು ದೂರದೃಷ್ಟಿಯ ನಾಯಕ ಅಂತ ಹೇಳೋದು ಈ ಕಾರಣಕ್ಕೆ ಅನೇಕರು ಸ್ವಾತಂತ್ರ್ಯ ಒಂದು ವರ್ಷಕ್ಕೆ ಬರುತ್ತೆ ಸ್ವಾತಂತ್ರ್ಯ ಐದು ವರ್ಷಕ್ಕೆ ಬರುತ್ತೆ ಗಾಂಧೀಜಿಯವರು ಹೇಳಿದ ಮಾರ್ಗದಲ್ಲಿ ಹೋಗ್ಬಿಟ್ರೆ ಬಂದ್ಬಿಡತ್ತೆ ಹಿಂಗೆಲ್ಲ ಯೋಚನೆ ಮಾಡುವಾಗ ಸುಭಾಷರು ಜಾಗತಿಕ ಮಟ್ಟದ ವಿಚಾರಗಳನ್ನ ತಿಳ್ಕೊಂಡಿದ್ದರಿಂದ ಬ್ರಿಟಿಷರ ಕುತಂತ್ರಿ ಬುದ್ಧಿಯ ಅರಿವಿದ್ದರಿಂದ ಅವ್ರು ಏನ್ ಹೇಳಿದ್ರು ಅಂತಂದ್ರೆ ನಮಗೆ ಸ್ವಾತಂತ್ರ್ಯ ಕೊಟ್ಟರು ಕೂಡ ಬ್ರಿಟಿಷರು ಒಡೆದು ಕೊಡ್ತಾರೆ ಅಂತ ನಿಮಗೆ ಏನು ಅಂತ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ ಹೇಳ್ತಾರೆ ಕೇಳಿ ಬಹಳ ಚೆನ್ನಾಗಿದೆ ಎಲ್ಲ ಸಾಮ್ರಾಜ್ಯಗಳು ಒಡೆದು ಆಳುವ ನೀತಿಯನ್ನೇ ಅನುಸರಿಸುತ್ತವೆ ಎಂಬುದು ಸುವಿದಿತ ಆದರೆ ಈ ನೀತಿಯನ್ನು ಇಂಗ್ಲೆಂಡಿನಷ್ಟು ವ್ಯವಸ್ಥಿತವಾಗಿಯೂ ನಿಸ್ಸಂಕೋಚವಾಗಿಯೂ ಜಾಣತನದಿಂದಲೂ ಅನುಸರಿಸುತ್ತಾ ಬಂದಿರುವ ದೇಶ ಬಹುಶಃ ಇನ್ನೊಂದಿಲ್ವೇನೋ ಅಂತ ಇದೀಗ ಜಾರಿ ಮಾಡಿರುವ ಶಾಸನವನ್ನು ಭಾರತೀಯರು ತಿರಸ್ಕರಿಸಿದರು ಬ್ರಿಟಿಷರ ತಂತ್ರಗಾರಿಕೆ ಇನ್ನಾವುದಾದರೂ ಸಂವೈಧಾನಿಕ ಉಪಾಯದ ಮೂಲಕ ಭಾರತವನ್ನು ವಿಭಜನೆ ಮಾಡಿ ಅಧಿಕಾರ ಹಸ್ತಾಂತರವನ್ನು ಸಾಂಕೇತಿಕವೆನಿಸಿ ಭಾರತದ ಸ್ವಾತಂತ್ರ್ಯವನ್ನು ಅಸಮಗ್ರಗೊಳಿಸುತ್ತದೆ ಎಂಬುದು ನಿಸ್ಸಂದೇಹ ಅಂತಿದ್ರು ಎಲ್ಲಿವರೆಗೂ ಹೇಳಿದ್ರು ಅಂತಂದ್ರೆ ಅವ್ರು ಹೇಳ್ತಾರೆ ಬ್ರಿಟಿಷ್ ಸರ್ಕಾರ ಐರ್ಲೆಂಡಿನಲ್ಲಿ ಪ್ರತ್ಯೇಕ ಆಲ್ಸ್ಟರ್ ಪ್ರಾಂತವನ್ನು ನಿರ್ಮಿಸಿದ್ದು ಪ್ಯಾಲೆಸ್ಟೈನ್ ನಲ್ಲಿ ಯಹೂದ್ಯರ ಮತ್ತು ಅರಬ್ಬರ ನಡುವೆ ಬಿರುಕನ್ನು ತರಲು ಯತ್ನಿಸ್ತಾ ಇರೋದು ಕೂಡ ಇದಕ್ಕೆ ಉದಾಹರಣೆ ಅಂತ ಉದಾಹರಣೆ ಸಮೇತವಾಗಿ ಹೇಳಿದರು ಬ್ರಿಟಿಷರು ನಂಬಲಿಕ್ಕೆ ಯೋಗ್ಯರಲ್ಲ ಅನ್ನುವಂಥ ಎಚ್ಚರಿಕೆಯ ಸಂದೇಶವನ್ನ ಮಂದಗಾಮಿಗಳಿಗೆ ಆ ವೇದಿಕೆಯ ಮೂಲಕ ಕೊಟ್ಟರು ನೀವು ಯಾವ ಬ್ರಿಟಿಷರನ್ನು ನಂಬ್ತಿದ್ದೀರಿ ಈ ಬ್ರಿಟಿಷರನ್ನು ನಂಬ್ಕೊಂಡು ಡೊಮಿನಿಯನ್ ಸ್ಟೇಟಸ್ ಕೇಳ್ತಿದ್ದೀರಿ ಈ ಬ್ರಿಟಿಷರ್ ನಂಬ್ಕೊಂಡು ಸ್ವರಾಜ್ಯ ಕೊಡಿ ಅಂತ ಹೇಳ್ತಿದ್ದೀರಿ ಅವರನ್ನು ನಂಬಿಕೊಂಡು ದೊಡ್ಡ ಆಂದೋಲನವನ್ನ ತಡಿತಾ ಇದ್ದೀರಿ ಇವುಗಳೆಲ್ಲವೂ ಕೂಡ ನಮ್ಮನ್ನ ಪ್ರಪಾತಕ್ಕೆ ತಳ್ಳುತ್ತೆ ಯಾಕೆಂದ್ರೆ ಬ್ರಿಟಿಷರು ಅಖಂಡ ಭಾರತಕ್ಕೆ ಸ್ವಾತಂತ್ರ್ಯ ಕೊಡೋ ಸಾಧ್ಯವೇ ಇಲ್ಲ ಅಂತ ಯಾವ ಕಲ್ಪನೆ ಕಟ್ಟಿದ್ರು ಆಗ ಇನ್ನು ಕಾಂಗ್ರೆಸ್ಗೆ ಈ ತರದೊಂದು ಸುಳಿವು ಕೂಡ ಸುಕ್ ಆದರೆ ಆದ್ರೆ ಸುಭಾಷ್ ಚಂದ್ರ ಬೋಸರು ಇದನ್ನ ಸ್ಪಷ್ಟವಾಗಿ ಹೇಳಿದ್ರು ಮಿತ್ರ ಇಷ್ಟೇ ಅಲ್ಲ ಸುಭಾಷ್ ಚಂದ್ರ ಬೋಸರು ಅದೇ ತಮ್ಮ ಭಾಷಣದಲ್ಲಿ ಆ ಭಾಷಣ ನಿಜಕ್ಕೂ ಒಂಥರ ಕಾಪಿಡಬೇಕಾಗಿರುವಂಥ ಭಾಷಣ ಅಂತ ಪ್ರತಿಯೊಬ್ಬರೂ ಓದಲೇಬೇಕಾಗಿರುವಂಥ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತಿರುವಂಥ ಒಬ್ಬ ವ್ಯಕ್ತಿ ಹೇಗೆ ಮಾತನಾಡ್ಬೋದು ಅನ್ನೋದಕ್ಕೆ ಒಂದು ಅದ್ಭುತವಾಗಿರುವಂಥ ಉದಾಹರಣೆ ಸುಭಾಷ್ ಚಂದ್ರ ಬೋಸರು ಜನಸಂಖ್ಯೆಯ ಕುರಿತಂತೆ ಕೂಡ ಮಾತನಾಡ್ತಾ ಏನು ಹೇಳ್ತಾರೆ ಗೊತ್ತೇನು ಅವ್ರ ಮಾತುಗಳಲ್ಲಿ ಎಷ್ಟು ನಿಖರತೆ ಇದೆ ನೋಡಿ ಅವ್ರು ಹೇಳ್ತಾರೆ ಬಂಧುಗಳೇ ಬೆಳೆಯುತ್ತಿರುವ ಜನಸಂಖ್ಯೆ ಬಗ್ಗೆ ಯೋಚಿಸಿ ಅದನ್ನು ಹತೋಟಿಗೆ ತರಲು ಪ್ರಯತ್ನಿಸಿ ಜನಸಂಖ್ಯೆ ಪ್ರಚಂಡ ವೇಗದಲ್ಲಿ ಬೆಳೆಯುತ್ತಿದೆ ಪ್ರತಿ ಹತ್ತು ವರ್ಷಕ್ಕೆ ಮೂರು ಕೋಟಿಯಷ್ಟು ಬೆಳೀತಾ ಇದೆ ಇದು ಹೀಗೆ ಬೆಳೆದರೆ ನಮ್ಮ ಯೋಜನೆಗಳೆಲ್ಲ ನಿಷ್ಪ್ರಯೋಜಕವಾಗುತ್ತವೆ ಸ್ವಾತಂತ್ರ್ಯ ಬಂದ ಅನೇಕ ವರ್ಷಗಳ ನಂತರ ಇದನ್ನು ನಮಗೆ ಅರಿಲಿಕ್ಕಾಯ್ತು ಆದರೆ ಸುಭಾಷ್ ಚಂದ್ರ ಬೋಸರು ಸ್ವಾತಂತ್ರ್ಯಕ್ಕೆ ಹತ್ತು ವರ್ಷಗಳ ಮುಂಚೆ ಈ ವಿಚಾರಗಳ ಮೇಲೆ ಚರ್ಚೆ ಮಾಡ್ತಿದ್ರು ಈ ವಿಚಾರಗಳ ಮೇಲೆ ಬೇರೆ ಕಾಂಗ್ರೆಸ್ಸಿಗರು ಎಂದಿಗೂ ಚರ್ಚೆ ಮಾಡಲಿಲ್ಲ ಇನ್ಫ್ಯಾಕ್ಟ್ ಚರ್ಚೆ ಮಾಡೋದು ತಪ್ಪು ಅಂತ ಭಾವಿಸುವಂಥ ಕಾಲಕ್ಕೆ ಸುಭಾಷ್ ಚಂದ್ರ ಬೋಸರು ಈ ಮಾತನ್ನ ತುಂಬ ಸ್ಪಷ್ಟವಾಗಿ ಹೇಳಿದರು ಅಲ್ಲ ಮೈತ್ರಿ ಇವತ್ ನಾವ್ ಯಾವ್ದನ್ ಮಾತನಾಡ್ತಿವಲ್ಲ ಅನೇಕ ಬಾರಿ ಅಹ್ ನನಗೂ ಅನ್ಸತ್ತೆ ಸುಭಾಷ್ ಚಂದ್ರ ಬೋಸ್ ಇವತ್ತೇನ್ ಹೇಳಿ ಅವತ್ತೇನ್ ಹೇಳಿದ್ರೋ ಅದು ಸತ್ಯ ಅನ್ಸತ್ತೆ ನಮ್ಗೆಲ್ರಿಗೂ ಮೇಲ್ನೋಟಕ್ಕೆ ಎಲ್ಲಾ ರಾಜಕಾರಣಿಗಳು ಕಾಣಿಸ್ತಾರೆ ಆತ ದುಡ್ ಮಾಡಿದ ಆತ ಹಾಗ್ ಮಾಡಿದ ಆತ ಐಷಾರಾಮಿ ಬದುಕನ್ನು ನಡೆಸ್ತಾನೆ ಅಂತ ಆದರೆ ಇವರುಗಳ ಹಿಂದೆ ನಿಂತಿರುವ ಅಧಿಕಾರಿ ವರ್ಗ ಇದೆಯಲ್ಲ ಅದೆಷ್ಟು ಡೇಂಜರಸ್ ಅಂತಂದ್ರೆ ಒಬ್ಬ ರಾಜಕಾರಣಿ ಐದು ವರ್ಷ ಕೂತಿರ್ಬೋದು ಆದರೆ ಅಧಿಕಾರಿಗಳು ಅನೇಕರು ಮೂವತ್ ಮೂವತ್ತೈದು ವರ್ಷಗಳ ಕಾಲ ಅವರು ತಮ್ಮ ಸ್ಥಾನದಲ್ಲಿ ಕೂತಿರ್ತಾರೆ ಈ ನೌಕರಶಾಹಿಯ ಕುರಿತಂತೆ ಸುಭಾಷ್ ಚಂದ್ರ ಬೋಸರ ಮಾತುಗಳನ್ನು ಕೇಳಬೇಕು ಏನು ಚೆನ್ನಾಗಿದೆ ಕೇಳಿ ಎಷ್ಟೋ ಹೊಸ ಸತ್ತಾಧೀಶ ಮಂತ್ರಿಗಳು ಬರ್ತಾರೆ ಹೋಗ್ತಾರೆ ಆದರೆ ನೌಕರಶಾಹಿಯ ಬಲಿಷ್ಠ ಚೌಕಟ್ಟು ಮಾತ್ರ ಸ್ಥಿರವಾಗಿಯೇ ಉಳಿಯುತ್ತೆ ಅದೇ ಮಾತು ಅಧಿಕಾರಿಗಳು ಅಥವಾ ಮಂತ್ರಿಗಳು ಐದು ವರ್ಷಕ್ಕೆ ಬರ್ತಾರೆ ಹೋಗ್ಬಿಡ್ತಾರೆ ಆದರೆ ನೌಕರಶಾಹಿ ಮಾತ್ರ ಬಲಿಷ್ಠವಾಗಿ ಉಳಿತಾರೆ ಈ ಚೌಕಂಟಿನಲ್ಲಿ ಅಮೂಲಾಗ್ರ ಬದಲಾವಣೆಯಾಗದಿದ್ದರೆ ಸತ್ತಾರೂಢ ರಾಜಪಕ್ಷ ಹಾಗೂ ಅವರ ಮಂತ್ರಿಮಂಡಲವು ತಮ್ಮ ಯೋಜನೆಯನ್ನು ಯಶಸ್ವಿಗೊಳಿಸುವಲ್ಲಿ ಅಸಮರ್ಥವಾಗುತ್ತದೆ ಬ್ರಿಟನ್ನಿನಲ್ಲಿ ಕಾರ್ಮಿಕ ಪಕ್ಷವು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೊಂಬತ್ತರಲ್ಲಿ ಎರಡು ಬಾರಿ ಆಡಳಿತಕ್ಕೆ ಬಂದರೂ ಆ ಪಕ್ಷವು ಈ ಕಾರಣಕ್ಕಾಗಿ ವಿಫಲವಾಯಿತು ಭಾರತದಲ್ಲಿ ಈ ನೌಕರಶಾಹಿಯ ಬುನಾದಿಯನ್ನು ಬ್ರಿಟಿಷರು ತಮ್ಮ ಅನುಕೂಲಕ್ಕಾಗಿ ರಚಿಸಿಕೊಂಡರು ಅವರದ್ದು ಭಾರತೀಯ ಅಥವಾ ರಾಷ್ಟ್ರೀಯ ದೃಷ್ಟಿಕೋನವಾಗಿರಲಿಲ್ಲ ಈ ನೌಕರರ ದೃಷ್ಟಿಕೋನದಲ್ಲಿ ಹಾಗೂ ಮನೋಭಾವನೆಯಲ್ಲಿ ಬದಲಾವಣೆಯಾಗದ ಹೊರತು ರಾಷ್ಟ್ರೀಯ ಧೋರಣೆಯನ್ನು ನಿರ್ಮಿಸುವುದು ಸಾಧ್ಯವಿಲ್ಲ ಹೀಗಾಗಿ ಜನರು ಹಿಡಿದ ಈ ಚೌಕಟ್ಟನ್ನು ರಿಪೇರಿ ಮಾಡಬೇಕಾಗಿದೆ ಅಂತಂದ್ರು ಏನ್ ಸ್ಪಷ್ಟವಾದ ಕಲ್ಪನೆ ನೋಡಿ ಯಾವುದರ ಕುರಿತಂತೆ ನಾವು ಇವತ್ ಮಾತನಾಡ್ತಿದ್ದೀವೋ ಯಾವುದರ ಕುರಿತಂತೆ ಇವತ್ತು ವ್ಯಾಪಕವಾಗಿ ಚರ್ಚೆ ಮಾಡ್ತಿದ್ದೀವೋ ಸಾವಿರದ ಒಂಬೈನೂರ ಮೂವತ್ತೆಂಟರ ಕಾಂಗ್ರೆಸ್ಸಿನ ಅಧ್ಯಕ್ಷೀಯ ಭಾಷಣದಲ್ಲಿ ಸುಭಾಷ್ ಚಂದ್ರ ಬೋಸ್ ಹೇಳಿದ್ರು ಇವತ್ತಿಗೂ ಕೂಡ ಈ ನೌಕರಶಾಹಿಯ ಚೌಕಟ್ಟನ್ನ ರಿಪೇರಿ ಮಾಡ್ಲಿಕ್ಕೆ ನಮ್ಮ ಹತ್ರ ಆಗ್ತಿಲ್ಲ ಮಿತ್ರೆ ಸ್ವಲ್ಪ ವಿಷಯಾಂತರ ಅಂತ ಅನ್ನಿಸಿದ್ರೂ ಕೂಡ ಇವತ್ತಿನ ಈ ದೇಶದ ಪ್ರಧಾನ ಮಂತ್ರಿಯವರು ಈ ದೇಶದಲ್ಲಿ ಐ ಎ ಎಸ್ ಮತ್ತು ಐ ಪಿ ಎಸ್ ಗಳ ಅಥವಾ ಅಧಿಕಾರದ ಮೇಲ್ವರ್ಗದಲ್ಲಿ ಈ ತರದ ದಿಕ್ಕಿನಿಂದ ಬಂದಂತವರೇ ಕೂತಿರ್ತಾರೆ ಅನ್ನೋ ಕಾರಣಕ್ಕೋಸ್ಕರವೇ ಆ ಜಡತೆಯನ್ನ ತೆಗಲಿಕ್ಕೋಸ್ಕರ ಲ್ಯಾಟ್ರಲ್ ಎಂಟ್ರಿ ಕೊಡಬೇಕು ಅಂತ ನಿಶ್ಚಯ ಮಾಡಿದ್ದಾರಲ್ಲ ಕೆಲವೊಂದು ಕ್ಷೇತ್ರಗಳಲ್ಲಿ ಕೆಲವು ಎಕ್ಸ್ಪರ್ಟ್ಗಳು ಅವ್ರು ಬಂದು ಈ ಕ್ಷೇತ್ರವನ್ನ ಹ್ಯಾಂಡಲ್ ಮಾಡಬಹುದು ಅವ್ರ ಅಧಿಕಾರಿಗಳಾಗಿ ಇಲ್ಲಿ ಕೂತ್ಕೊಳ್ಬಹುದು ಅನ್ನುವಂತ ಒಂದು ಲ್ಯಾಟರ್ ಎಂಟ್ರಿ ಕೊಡುವಂತ ಪ್ರಯತ್ನ ಮಾಡಿದ್ದಾರಲ್ಲ ಇದು ಬುಡವನ್ನು ಅಲಗಾಡಿಸುವಂಥ ಪ್ರಯತ್ನ ಹಾಗಂತ ಈ ಅಧಿಕಾರಿಗಳು ಶಾಹಿಗಳು ಅಂತ ತಿಳ್ಕೊಳ್ಬೇಡಿ ಅವ್ರು ಏನಾದ್ರೂ ಗಲಾಟೆ ಮಾಡುವಂಥವ್ರೆ ಆದ್ರೆ ಇದಕ್ಕೊಂದು ಸಮರ್ಥವಾದ ಈ ಚೌಕಟ್ಟನ್ನು ಅಲಗಾಡಿಸುವಂತ ಪ್ರಯತ್ನ ಆಗ್ಲಿಲ್ಲ ಅಂತಂದ್ರೆ ಖಂಡಿತವಾಗಿಯೂ ಕೂಡ ನಾವು ಅಂದುಕೊಂಡಿರುವ ರೀತಿಯಲ್ಲಿ ಡೆವಲಪ್ಮೆಂಟ್ ಸಾಧ್ಯ ಇಲ್ಲ ಅನ್ನೋದನ್ನ ಸುಭಾಷ್ ಚಂದ್ರ ಬೋಸರು ಯಾವ ಕಾಲಘಟ್ಟದಲ್ಲಿ ಊಹಿಸಿದರು ಅನೇಕ ಬಾರಿ ಈ ಕಾರಣಕ್ಕೆ ಅನ್ಸುತ್ತೆ ಸುಭಾಷ್ ಚಂದ್ರ ಬೋಸರು ಆ ಆಕ್ಸಿಡೆಂಟಲ್ಲಿ ತೀರ್ಕೊಳ್ಳದೆ ಹೋಗಿದ್ರೆ ಅಥವಾ ಆಕ್ಸಿಡೆಂಟಲ್ಲಿ ಉಳಿದಿದ್ರು ಅನ್ನೋದೇ ಆದರೆ ಅವರೆಲ್ಲೋ ಒಂದು ಕಡೆ ಮುಚ್ಚಿಟ್ಕೊಳ್ಳದೆ ಅವರು ಮುಖ್ಯ ಭೂಮಿಕೆಗೆ ಬಂದು ಈ ದೇಶದ ಚುಕ್ಕಾಣಿಯನ್ನು ತಾವು ಕೈಯಲ್ಲಿ ತೆಗೆದುಕೊಂಡಿದ್ದರೆ ಬಹುಶಃ ಒಂದು ದೊಡ್ಡ ಬದಲಾವಣೆ ಬಂದಿರ್ತಿತ್ತೇನೋ ಅಂತ ಈಗಲೂ ಅನ್ಸುತ್ತೆ ಬಹಳ ಸಂಕಟ ಆಗೋದು ಆ ಕಾರಣಕ್ಕೋಸ್ಕರ ಅವತ್ತೇನು ಬದಲಾವಣೆ ಬರಬೇಕಿತ್ತೋ ಇವತ್ತಿನವರೆಗೂ ಅದಕ್ಕೋಸ್ಕರ ಫೈಟ್ ಮಾಡ್ತಿದ್ದೀವಲ್ಲ ಮಿತ್ರರೇ ಸುಭಾಷ್ ಚಂದ್ರ ಬೋಸರು ಕಳೆದು ಹೋಗಿದ್ದರ ದುಃಖ ಈ ಕಾರಣಕ್ಕೆ ಇನ್ನೂ ಹೆಚ್ಚಾಗತ್ತೆ ಅಂತ ಅನೇಕ ಬಾರಿ ಅನ್ಸುತ್ತೆ ಹಾಗಂತ ಅವ್ರ ಭಾಷಣದ ವಿಶೇಷ ಅಂಶಗಳು ಇನ್ನೂ ಮುಗುದಿಲ್ಲ ನಾನು ನಾಳೆ ಇನ್ನೊಂದಷ್ಟು ಅಂಶಗಳನ್ನು ನಿಮ್ ಜೊತೆ ಹಂಚ್ಕೊಳ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತ್ರ ಜೈ ಹಿಂದ್